ಪ್ರೀತಿಯ ವಿದ್ಯಾರ್ಥಿಗಳಿಗೆ ಜೈ ಶ್ರೀರಾಮ್. ಮಕ್ಕಳ ಮೌಲ್ಯ ಶಿಕ್ಷಣದ ಅವಧಿ. ಕಳೆದ ವಾರ ಕೆಲವು ಶ್ಲೋಕಗಳನ್ನು ಕೊಟ್ಟಿದ್ದೇನೆ. ಅದರ ಮೊದಲಿನ ವಾರ ಭಗವದ್ಗೀತೆಯನ್ನು 5 ಶ್ಲೋಕವನ್ನು ಕೊಟ್ಟಿದ್ದೇನೆ. ಅದನ್ನು ಬಾಯಿಪಾಠ ಮಾಡಿದ್ದೀರಿ ಅಂತ ಭಾವಿಸಿಕೊಂಡು ಅದರ ಮುಂದುವರಿದ ಭಾಗವಾಗಿ ಇವತ್ತು 5 ಶ್ಲೋಕಗಳನ್ನು ಹಾಕ್ತಾ ಇದ್ದೇನೆ. ನೀವೆಲ್ಲರೂ ಕಲಿತು ಜಾಣರಾಗಬೇಕು. ಈಗ ಸುಭಾಷಿತ. ಆಚಾರ್ಯಾತ್ ಪಾದಮಾದತ್ತೇ ಪಾದಂ ಶಿಷ್ಯಃ ಸ್ವಮೇಧಯ ಕಾಲೇನ ಪಾದಮಾದತ್ತೇ ಪಾದಂ ಸಬ್ರಹ್ಮಚಾರಿಭಿಃ. ಅರ್ಥ, ಶಿಷ್ಯನು ಆಚಾರ್ಯರಿಂದ ಕಾಲುಭಾಗವನ್ನು ಗ್ರಹಿಸುತ್ತಾನೆ. ಕಾಲುಭಾಗವನ್ನು ತನ್ನ ಬುದ್ಧಿಶಕ್ತಿಯಿಂದಲೂ, ಕಾಲುಭಾಗವನ್ನು ಜೊತೆಯ ವಿದ್ಯಾರ್ಥಿಗಳಿಂದಲೂ, ಇನ್ನುಳಿದ ಕಾಲುಭಾಗವನ್ನು ತನ್ನ ಕಾಲ ಪರಿಸರದಿಂದಲೂ ತಿಳಿದುಕೊಳ್ಳುತ್ತಾನೆ. ವಿವೇಕವಾಣಿ. ಸಾಧನೆ ಇಲ್ಲದೆ, ಉತ್ಸಾಹವಿಲ್ಲದೆ, ನಿರಂತರ ಪರಿಶ್ರಮವಿಲ್ಲದೆ ಉನ್ನತಿ ಹೊಂದಲು ಸಾಧ್ಯವಿಲ್ಲ. ಮಂಕುತಿಮ್ಮನ ಕಗ್ಗ. ಎಡರು ತೊಡರೆನಲೇಕೆ ಬಿಡಿಸುಮತಿಗಾದನಿತ ದುಡಿ ಕೈನಾದನಿತು ಪಡು ಬಂದ ಪಾಡು ಬಿಡುಮಿ ಕುದನು ವಿಧಿಗೆ ಬಿಡದಿ ರೂಪ ಶಾಂತಿಯನು ಬಿಡುಮಿ ಕುದನು ವಿಧಿಗೆ ಬಿಡದಿ ರೂಪ ಶಾಂತಿಯನು ಬಿಡುಗಡೆಗೆ ದಾರಿಯದು ಮಂಕೋತಿಮ್ಮ ಬಿಡುಗಡೆಗೆ ದಾರಿಯದು ಮಂಕೋತಿಮ್ಮ ಮಂಕುತಿಮ್ಮ. ಅರ್ಥ, ನಿತ್ಯ ಜೀವನದಲ್ಲಿ ಕೆಲಸ ಮಾಡುವಾಗ ಅಡಚಣೆಗಳು ಉಂಟಾಗುವುದು ಸಹಜ. ಆ ಎಡರು ತೊಡರುಗಳನ್ನು ನಿನ್ನ ಬುದ್ಧಿಶಕ್ತಿಗೆ ಆದಷ್ಟು ಪರಿಹರಿಸಿಕೋ. ನಿನ್ನ ಕೈಲಾದಷ್ಟು ಕೆಲಸವನ್ನು ಮಾಡು. ಇಷ್ಟೆಲ್ಲ ಆದ ಮೇಲೆ ನಿನ್ನ ಪಾಲಿಗೆ ಬಂದ ಪಾಡನ್ನು ಅನುಭವಿಸು. ನಿನ್ನ ಕೈ ಮೀರಿದುದನ್ನು ವಿಧಿಗೆ ಬಿಡು. ಆದರೆ ನಿನ್ನ ಮನಸ್ಸಿನ ನೆಮ್ಮದಿಯನ್ನು ಕೆಡಿಸಿಕೊಳ್ಳಬೇಡ. ಈ ಜಗತ್ತಿನಿಂದ ಬಿಡುಗಡೆಯಾಗುವುದಕ್ಕೆ ಇದೇ ಪರಮದಾರಿ. ಇನ್ನು ಶ್ರೀ ದೇವರ 10 ಅವತಾರಗಳನ್ನು ಕೊಟ್ಟಿದ್ದೇನೆ. 1 ಮತ್ಸ್ಯಾವತಾರ, 2 ಕೂರ್ಮಾವತಾರ, 3 ವರಾಹಾವತಾರ, 4 ನರಸಿಂಹಾವತಾರ, 5 ವಾಮನಾವತಾರ, 6 ಪರಶುರಾಮಾವತಾರ, 7 ರಾಮಾವತಾರ, 8 ಕೃಷ್ಣಾವತಾರ, 9 ಬೌದ್ಧಾವತಾರ, ಹಾಗೆ 10ನೇದು ಕಲ್ಕಿ ಅವತಾರ. ಇನ್ನು ಭಗವದ್ಗೀತೆಯ 6ನೇ ಶ್ಲೋಕದಿಂದ ಪ್ರಾರಂಭ ಮಾಡ್ತೇನೆ. ಮೊನ್ನೆ 5 ಶ್ಲೋಕ ಕೊಟ್ಟಿದ್ದೇನೆ. ಕೆಲವರು ಅಭ್ಯಾಸ ಮಾಡಿ ಕಳುಹಿಸಿದ್ದೀರಿ, ಧನ್ಯವಾದ. ಇನ್ನು ಉಳಿದಂತೆ ಕಲಿಯದವರು ಕಲಿಬೇಕು ಮಕ್ಕಳೇ. ಹಾಗೆ ಉಳಿದ 5 ಶ್ಲೋಕವನ್ನು ಹಾಕ್ತಾ ಇದ್ದೇನೆ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಃ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ ಮಯ್ಯೇವ ಮನ ಆಧತ್ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅಥ ಊರ್ಧ್ವಂ ನ ಸಂಶಯ
अथ चित्तं समाधातुं न शक्नोषि मयि स्थिरम् अभ्यासयोगेन ततो मामि चाप्तुं धनंजय अभ्यासेऽप्यसमर्थोऽसि मत्कर्म परमो भव मदर्थमपि कर्माणि कुर्वन् सिद्धिमवाप्स्यसि ಇದಿಷ್ಟನ್ನು ಕಲಿತು ಅಭ್ಯಾಸ ಮಾಡಿ ದೊಡ್ಡ ಕ್ಲಾಸಿನವರು 4-5 ಕ್ಲಾಸಿನವರು ಖಂಡಿತವಾಗಿ ಇದನ್ನು ಬಾಯ್ಪಾಠ ಮಾಡ್ಬೋದು. ಬಾಯ್ಪಾಠ ಮಾಡಿ ನಿಮ್ಮ ಮಾತಾಜಿಗೆ ಒಪ್ಪಿಸಿ. ಧನ್ಯವಾದಗಳು ಮಕ್ಕಳೇ.